ಇತ್ತೀಚೆಗೆ ಹೇಳಿದರು, ನಾವು ಈ ಒಂದು ಅಭಿಯಾನವನ್ನು ಮಾಡಿದ್ದು ಮೊನ್ನೆ ಹಿಜಾಬ್ ಕುರಿತಾಗಿ ಉಚ್ಚ ನ್ಯಾಯಾಲಯ ನೀಡಿದಂಥ ತೀರ್ಪನ್ನು ಅದಕ್ಕೆ ತಲೆಬಾಗದೆ ಅದನ್ನು ಅಂಗೀಕರಿಸದ ಕಾರಣದಿಂದಾಗಿದೆ. ಈ ದೇಶದ, ಈ ನೆಲದ, ಈ ಮಣ್ಣಿನ ಕಾನೂನನ್ನು ಗೌರವಿಸುವುದರೊಂದಿಗೆ ಅವರೊಂದಿಗೆ ಯಾವುದೇ ಪ್ರೀತಿಯನ್ನು ತೋರಿಸಲು ನಾನು ಸಾಧ್ಯವಿಲ್ಲ ಅಂತ. ಸ್ವಾಮಿ, ಆ ತೀರ್ಪು ಬರುವುದಕ್ಕಿಂತ ಮುಂಚೆ ನೀವು ಜಾತ್ರೆಗಳಲ್ಲಿ ಮುಸಲ್ಮಾನರು ವ್ಯಾಪಾರ ಮಾಡಬಾರದು ಎಂಬ ಫರ್ಮಾನನ್ನು ಹೊರಡಿಸಲಿಲ್ವಾ? ಮುಸಲ್ಮಾನರು ನಿಮ್ಮ ಜಾತ್ರೆಗಳಲ್ಲಿ ಬರಬಾರದು, ವ್ಯಾಪಾರ ಮಾಡಬಾರದು ಎಂದು ಹೇಳಿಕೆ ನೀಡಿ ಎಷ್ಟು ವರ್ಷಗಳಾಯ್ತು ನೀವು? ಎರಡನೆಯದಾಗಿ, ಶಬರಿಮಲೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನಿಮಗೆ ವಿರುದ್ಧವಾಗಿ ತೀರ್ಪನ್ನ ಕೊಟ್ಟಾಗ ನೀವು ಏನು ಮಾಡಿದ್ದೀರಿ ಸ್ವಾಮಿ? ಆವತ್ತು ಸುಪ್ರೀಂ ಕೋರ್ಟಿನ ತೀರ್ಪನ್ನ ನೀವು ಗೌರವಿಸಿದ್ದೀರಾ? ಅವತ್ತು ನೀವು ಅಕ್ರಮವನ್ನ ಮಾಡಿಲ್ವಾ? ದೊಂಬಿ ಗಲಾಟೆಗಳನ್ನ ಮಾಡಲಿಲ್ವಾ? ಆವತ್ತು ಈ ನೆಲದ, ಈ ಮಣ್ಣಿನ, ಈ ದೇಶದ ಕಾನೂನನ್ನು ಗೌರವಿಸಬೇಕು ಎಂಬ ಅರಿವು ನಿಮಗೆ ಇರಲಿಲ್ವಾ? ಮುಸಲ್ಮಾನರು ಶಾಂತಿಯುತವಾಗಿ ಬಂದ್ ಮಾಡಿದಾಗ ಅದು ಕೂಡ ನಮ್ಮ ಸಂಘಟನೆ ಅದಕ್ಕೆ ಅಧಿಕೃತವಾಗಿ ಯಾವುದೇ ಆದೇಶವನ್ನ ನೀಡಿಲ್ಲ. ಕೆಲವೊಂದು ಮುಸಲ್ಮಾನರು ಬೇಸರದಿಂದ ಸ್ವಯಂ ಬಂದ್ ಮಾಡಿದಾಗ ಯಾರನ್ನೂ ಕೂಡ ಉಪದ್ರವಿಸದೆ, ಯಾರಿಗೂ ಕೂಡ ತೊಂದರೆಯನ್ನು ನೀಡದೆ, ಒಂದೇ ಒಂದು ಕಲ್ಲು ಬಿಸಾಡದೆ ಅವರ ಸ್ವಂತ ಅಂಗಡಿಯನ್ನ ಮುಚ್ಚಿಕೊಂಡು ತಮ್ಮ ಬೇಸರವನ್ನ ಪ್ರಕಟಪಡಿಸಿದ್ದಕ್ಕೆ ಬೇಕಾಗಿ ನೀವಿಗೆ ಹೇಳ್ತಾ ಇದ್ದೀರಿ, ಮುಸಲ್ಮಾನರು ಈ ದೇಶದ, ಈ ನೆಲದ, ಈ ಮಣ್ಣಿನ ಕಾನೂನನ್ನ ಗೌರವಿಸುವುದಿಲ್ಲ ಅಂತ. ಈ ಒಂದು ಪ್ರಜ್ಞೆ, ಈ ಒಂದು ಅರಿವು ಶಬರಿಮಲೆ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಾಗ ನಿಮಗೆ ಇರಲಿಲ್ವಾ ಸ್ವಾಮಿ? ಸಂದರ್ಭಕ್ಕೆ ತಕ್ಕಂತೆ ಮಾತನಾಡ್ತಾ ಇದ್ದೀರಲ್ವಾ? ಆದ್ದರಿಂದ ನಾನು ಹೆಚ್ಚಾಗಿ ಮಾತನಾಡಲು ಇಚ್ಛೆಪಡುತ್ತಾ ಇದ್ದಿಲ್ಲ. ನೀವು ಎಷ್ಟೋ ವರ್ಷಗಳಾಯಿತು ಮುಸಲ್ಮಾನರ ವಿರುದ್ಧ ಮಾತನಾಡಲಿಕ್ಕೆ ತೊಡಗಿ, ಮಾನಸಿಕವಾಗಿಯೂ ದೈಹಿಕವಾಗಿಯೂ ಮುಸಲ್ಮಾನರನ್ನ ಹಿಂಸಿಸುತ್ತಾ ಇದ್ದೀರಿ. ನೀವು ದ್ವೇಷದ, ವೈರಾಗ್ಯದ ಮಾತುಗಳನ್ನ ನಿರಂತರವಾಗಿ ಆಡ್ತಾ ಇದ್ದೀರಿ. ಆದ್ರೂ ಕೂಡ ಮುಸಲ್ಮಾನರು ಶಾಂತಿ ಸಹನೆಯಿಂದ ಇಲ್ಲಿ ಯಾವುದೇ ಗಲಾಟೆ ಮಾಡದೆ ಶಾಂತಿಯಿಂದ ಇದ್ದಾರೆ.